ಭಾರತೀಯ ಸಂಸ್ಕೃತಿಯನ್ನು ಕಾಪಾಡುವುದು ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ಉದ್ದೇಶ. ಯತೀಶ್ವರಾನಂದ ಶ್ರೀಗಳು, ಭಾರತೀಯ ಸನಾತನ ಸಂಸ್ಕೃತಿಯ ಹಿರಿಮೆ ಗರಿಮೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ಮುಖ್ಯ ಉದ್ದೇಶವಾಗಿದೆ ಎಂದು ಕಾಗವಾಡ ಗುರುದೇವಾಶ್ರಮದ ಪರಮಪೂಜ್ಯ ಶ್ರೀ ಯತೀಶ್ವರಾನಂದ ಸ್ವಾಮೀಜಿ ಹೇಳಿದ್ದಾರೆ. ಅವರು ಅಕ್ಟೋಬರ್ 16ರಂದು ಶೇಡ್ಬಾ ಪಟ್ಟಣದ ಬಸವೇಶ್ವರ ದೇವಾಲಯದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ಕಾಗವಾಡ ಪ್ರಖಂಡ ಆಯೋಜಿಸಿದ್ದ ತಾಲೂಕಾ ಬೈಟೆಟ್ ನಾಮಫಲಕದ ಉದ್ಘಾಟನೆ, ಬಜರಂಗ್ ದಳ ಪದಾಧಿಕಾರಿಗಳ ಘೋಷಣೆ, ಹನುಮಮಾಲಾ ಕಾರ್ಯಕ್ರಮದ ಪೂರ್ವಭಾವಿ ಚರ್ಚೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು. ವಿಶ್ವ ಹಿಂದೂ ಪರಿಷತ್ ಯಾವುದೇ ಜಾತಿ, ಮತ ಪಂಥ, ಭಾಷೆಗೆ ಸೀಮಿತವಾಗಿರದೆ ಎಲ್ಲ ಹಿಂದೂಗಳನ್ನು ಒಂದುಗೂಡಿಸಿ ಯುವಕರಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸುವುದೇ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ಯಾವುದೇ ಜಾತಿ ಇದ್ರ ಉದ್ದೇಶ ಏನಂತಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಉಳಿಯಲಿ. ಹಿಂದೂ ಸಂಸ್ಕೃತಿ ಉಳಿಯದ ಹಿಂದೂ ಸಂಸ್ಕೃತಿ ಅಂತಂದ್ರೆ ಏನಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ದೇವಸ್ಥಾನಗಳು ಗುಡಿಗುಡ್ಡ ಉಳಿಬೇಕು. ನಾವು ಹಬ್ಬ ಹರಿದಿನಗಳನ್ನು ಚೆನ್ನಾಗಿ ಆಚರಣೆ ಮಾಡಬೇಕು ಮತ್ತು ಆ ಸಂಸ್ಕಾರ ನಮ್ಮ ಮಕ್ಕಳು ಉಳ್ಕೋಬೇಕಂದ್ರೆ ನಾವು ಉಳ್ಕೋದು ಇಲ್ಲ ಅಂತಂದು ಉಳ್ಕೊಳ್ಬೇಕು. ಹೌದಾ? ಇಲ್ಲ ಒಂದು ಕಡೆ ಬೆಂಕಿ ಹತ್ತಿತ್ತಂತ ನಾವು ಸುಮ್ಮನೆ ಬಿಟ್ಟುದು ಏನಾಗ್ತದ್ರಿ? ಆ ಬೆಂಕಿ ನಮ್ಮನೆಯ ಮಕ್ಕಳು ಹೌದಲ್ಲ. ಅಂದ್ರೆ ಒಬ್ಬ ಸಂಸ್ಕಾರ ಹದ್ಗೆಟ್ಟು ಹೊಕ್ಕ ನಮ್ಮೂರ ಒಂದು ಸಂಸ್ಕಾರ ಘಟ್ಟ ಮನುಷ್ಯ ಅಂತಂದ್ರೆ ಅವ್ರು ನಾವು ದಾರಿಗೆ ತರಲಿಲ್ಲ ಅಂತಂದ್ರೆ ಏನಾಗ್ತದೆ? ನಮ್ಮೂ ಹದ್ಗೆಟ್ಟು. ಅದಕ್ಕೆ ಅದೇ ಅಷ್ಟೇ ಉದ್ದೇಶ ಮತ್ತೊಂದು ಏನಿಲ್ಲ. ಕೆಲವೊಂದು ಆಗಿ ನಮ್ಮ ಮಿಟ್ಟಂಜಿಯವ್ರು ಹೇಳಿಲ್ಲ ದಪ್ಪಾಳಿಕೆ ಮಾಡ್ತಾರೆ ಹಂಗೆ ಮಾಡ್ತೀನಿ ತಪ್ಪು ತಪ್ಪನ್ನು ಕೊಡ್ತಿರ್ತಾರೆ. ಅದಕ್ಕೆ ಅವ್ರು ಹೆಚ್ಚು ಸಂಗ್ರಹ ತಪ್ಪು ತಪ್ಪನ್ನು ಕೊಡ್ತಿರ್ತಾರೆ. ಹಂಗೆ ಮಾಡೋದ್ರಿಂದ ದಪ್ಪಾಳಿಕೆ ಮಾಡ್ತಾರೆ, ವಿಷಯ ಪಂಚಾಯತ್ರ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಏನಿಲ್ಲ. ಯಾರು ಶಕ್ತರು ಹೊತ್ತಿರ್ತಾರೆ ಅವ್ರು ತಪ್ಪನ್ನು ಹೋಗ್ಬೇಕು. ಈಗ ಎಲ್ಲರೂ ಶಕ್ತ ಮಾಡ್ತಾರೆ ಸುಮ್ಮನೆ ಊರಾಗ ಸುಮ್ಮನೆ ಬಿಟ್ಟಾಗ ಹಿಂಗೆ ಮನೆಯಾಗ ಯಾರು ಅಪ್ಪ ಅವ್ರ ಅಂತ ಮೂರು ಜಗಳ ಬಂದ ತಿಳ್ಕೊಳ್ಳಿ ಸುಮ್ಮನೆ ಬಿಟ್ಟಂತ ಅವ್ರ ಜೊತೆ ಹೇಗಾಗುತ್ತೆ ಹೇಳ್ರಿ? ಊಟ ಸಿಗುವುದಿಲ್ಲ, ನೀರು ಸಿಗುವ ಒಣವಾಸ ಊರಾಗ ಶರವಾದ ಒಬ್ಬರನ್ನು ಕೇಳಿದಪ್ಪ ಅಂತ ಅನ್ಸುತ್ತೆ ನಾವು. ಅಂದ್ರೆ ಯಾವ ಗೊತ್ತಿಲ್ಲದ ಪಾಪ ಏನೋ ಒಂದು ತನ್ನ ಮಾನಸಿಕ ಜಾತಿ ಅಂತ ಹೇಳ್ತಾರೆ. ಜಾತಿ ಕೊಡಗಾಗ ಎಲ್ಲೇ ಹೋದ ಏನೋ ಆ ತನ್ನ ಹೋದ ಏನು ಬಂದದ್ದು ಕಾರ್ಯ ಹೋಗಿ ಕೇಳ್ಕೊತಾರೆ. ಹಂಗೆ ಒಬ್ರು ಕೇಳಿದ್ರು ಪಾಪ ಅಂತ ಏನಿಲ್ಲ ಅಂತ. ಅದಕ್ಕೆ ಅವ್ನು ಕೆಲವು ಸಮಯದಲ್ಲಿ ವಿಶ್ವ ಹಿಂದೂ ಪರಿಷತ್ ಅದಕ್ಕೆ ಸಣ್ಣವರಿದ್ದಾಗ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಬ್ಯಾಸಿಗೆ ಮಾಡ್ತಿರ್ತೀವಿ ನಾವು. ಆಗಾಗ ಸಂಸ್ಕಾರ ಸಿದ್ದೇಶ್ವರ ಬಾಲ ಸಾಧ್ಯ ಯಾಕಂದ್ರೆ ಮಾಡುವ ಉದ್ದೇಶ ಅಂತಂದ್ರೆ ಮಕ್ಕಳಿಗೆ ಒಂದು ಸ್ವಲ್ಪ ಸಂಸ್ಕೃತ ಶ್ಲೋಕಗಳು ವಚನಗಳು ಹೌದಾ ಮತ್ತು ಸ್ವಲ್ಪ ಒಳ್ಳೆ ಒಳ್ಳೆ ಸಂಸ್ಕಾರ ಕೊಡ್ಕೊಂಡು ಉಳ್ಕೊಂತ ಈಗ ಸಣ್ಣ ಗಡದ ನೀರು ಹಾಕೊಂತ ಹಾಕೊಂತ ಅದು ಬೆಳೆದ ಹೆಮ್ಮೆ ಹಾಕೊಂಡು ನಮ್ಗೆ ಉಳ್ಕೊತಿರುತ್ತೆ. ಅದಕ್ಕೆ ಮಕ್ಕಳಿಗೆ ಆಗಲಿ ಯುವಕರಿಗೆ ಆಗಲಿ ಮತ್ತು ಹಿರಿಯರಿಗೆ ಎಲ್ಲರಿಗೆ ಏನಂತ ಮಾಡ್ಕೊಂತ ಹಲವಾರು ಶೈಲಿಗಳು ನಾನು ಮಾಡ್ಕೊಂತ ಬರ್ತಾ ಇದ್ದೀನಿ. ಇಷ್ಟೇ ಉದ್ದೇಶ. ಅದಕ್ಕೆ ನಮ್ಮ ಸ್ವಾಮೀಜಿಗಳಿಗಾಗಿ ಕಣೆಯ ಮೊನ್ನೆ ಈ ಒಂದು ಇಪ್ಪತ್ತೈದು ದಿವಸದಿಂದ ಒಂದು ಸಭೆಯಲ್ಲಿ ನಾಲ್ಕೈದು ಮಂದಿ ಸ್ವಾಮಿ ಮಾತಾಜಿಯವರು ಸ್ವಾಮೀಜಿಯವರು ಕೂಡಿ ಅದಕ್ಕೆ ಸಂಘದವರ ಜೊತೆ ಕೈ ಕೂಡಿಸಿ ಹಳ್ಳಿ ಹಳ್ಳಿ ಹೋಗಿ ಸ್ವಾಮಿಗಳಂದ್ರೆ ಕೇವಲ ಊಟ ಮಾಡಿ ಪೂಜೆ ಮಾಡ್ಕೊಂಡು ಹೋಗೋದನ್ನು ಬಡದಾಗ ಕಣ್ಣೀರಪ್ಪ ಉದ್ದೇಶ. ಅದಕ್ಕೆ ಹಳ್ಳಿ ಹಳ್ಳಿ ಹೋಗಿದ್ದ ಸಂಘದವ್ರ ಜೊತೆ ಕೈ ಸೇರಿಸ್ಕೊಂಡು ಅದು ರಾಜ್ಯ ಮಟ್ಟದ ಒಂದು ಸಮಾವೇಶ ಮಾಡಿದ್ರು ಕಣ್ಣೀರು ಬಡದಾಗ. ಇನ್ನೂ ಜಿಲ್ಲಾ ಮಟ್ಟಕ್ಕಂತ ಅನ್ಕೊಂಡು ಇರುವುದಿಲ್ಲ. ಪ್ರತಿಯೊಬ್ಬರು ಸ್ವಾಮೀಜಿಯವರಿಗೆ ಒಂದೊಂದು ತಾಲೂಕು ಕೊಟ್ಟಿಲ್ಲ, ಬೇರೆ 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 ಕಡೆ ಹಾಕಿದ್ದಾರೆ. ಅದೇ ಸ್ಥಳೀಯ ಬೇಡಕ್ಕೆ ಬೇರೆ 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 ಕಡೆ ಹಾಕಿದ್ದಾರೆ. ಅದಕ್ಕಾಗಿ ಹೋಗಿ ಪ್ರತಿಯೊಂದು ಹಳ್ಳಿ ಗ್ರಾಮಕ್ಕೆ ಹೋಗೋದು, ಅವರಿಗೆ ಸಂಸ್ಕಾರ ಕೊಡೋದು. ಅಕಸ್ಮಾತ್ ಮಾತ್ರ ನಮ್ಗೆ ಯಾರು ಕೇಳೋದಿಲ್ಲ. ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ಕರ್ನಾಟಕ ಉತ್ತರ ಪ್ರಾಂತ ಧರ್ಮಾಚಾರ್ಯ ಪ್ರಮುಖರು ಹಾಗೂ ಕಾರ್ಯಾಧ್ಯಕ್ಷರಾದ ವೆಂಕಟೇಶ್ ದೇಶಪಾಂಡೆ, ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಆರ್ ಕೆ ಬಾಗಿ, ಜಿಲ್ಲಾ ಕಾರ್ಯದರ್ಶಿ ವಿಠಲ್ ಮಾಳಿ, ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ಅಮೋಲ್ ಸರಡೆ, ನೂತನ ಪದಾಧಿಕಾರಿಗಳನ್ನು ಸಂಘದ ಸದಸ್ಯರುಗಳನ್ನು ಉದ್ದೇಶಿಸಿ ಸಂಘ ನಡೆದು ಬಂದ ದಾರಿ ಕೈಗೊಳ್ಳಬೇಕಾದ ಕಾರ್ಯಗಳು ಹನುಮಮಾಲಾ ಕಾರ್ಯಕ್ರಮದ ವಿಷಯವಾಗಿ ವಿವರವಾಗಿ ಮಾತನಾಡಿದರು. ಶ್ರದ್ಧೆಯ ತಾಯಿಯವರೇ, ತಮ್ಮೆಲ್ಲರಿಗೂ ಶುಭ ಸಂದರ್ಭದ ಶುಭ ಕಾರ್ಯಕ್ರಮದ ಶುಭ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ದೀರ್ಘ ಸಾನ್ನಿಧ್ಯ ವಹಿಸಿದಂತ ಮಾತನ್ನು
nama ಇಲ್ಲಿನ ಗ್ರಾಮ ದೇವತೆ ಬಸವಣ್ಣ ದೇವಾಲಯದಿಂದ ಭವ್ಯ ರ್ಯಾಲಿಯನ್ನು ಏರ್ಪಡಿಸಿ ಗ್ರಾಮ ಮಧ್ಯದಲ್ಲಿರುವ ಶ್ರೀ ಹನುಮಾನ್ ಮಂದಿರಕ್ಕೆ ಬಂದು ಪೂಜೆ ಸಲ್ಲಿಸಲಾಯಿತು. ನಂತರ ಬಸ್ ನಿಲ್ದಾಣದಲ್ಲಿರುವ ನಾಮಫಲಕದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಈ ಸಮಯದಲ್ಲಿ ಪರಮ ಪೂಜ್ಯ ಶ್ರೀ ಯತೀಶ್ವರಾನಂದ ಸ್ವಾಮೀಜಿ, ವೆಂಕಟೇಶ್ ದೇಶಪಾಂಡೆ, ಡಾಕ್ಟರ್ ಆರ್ ಕೆ ಬಾಗಿ, ವಿಠಲ್ ಮಾಳಿ, ಡಾಕ್ಟರ್ ಅಮೋಲ್ ಸರಡೆ, ರಾಜಗೌಡ ಪಾಟೀಲ್, ಸಂದೀಪ್ ಪಾಟೀಲ್, ಸ್ವಾಗತ್ ಪಾಟೀಲ್ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ತಿನ ಅನೇಕ ಪದಾಧಿಕಾರಿಗಳು, ನೂತನ ಪದಾಧಿಕಾರಿಗಳು, ಗ್ರಾಮಸ್ಥರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಶೇರ್ವಾಡದಿಂದ ಕುಮಾರ್ ಪಾಟೀಲ್.